ಸ್ನೇಹಿತರೆ ನಮಸ್ಕಾರ. ಈ ದಿನ ನಾನು ಕನ್ನಡದಲ್ಲಿ ಯು ಪಿ ಎಸ್ ಸಿ ಹೇಗೆ ಓದಬೇಕು ಅಂತ ಹೇಳಿ ಒಂದು ಎರಡು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಒಂದು ಪ್ರಾಥಮಿಕವಾಗಿ ಯಾವ ಥರ ಶುರು ಮಾಡಬೇಕು ಯು ಪಿ ಎಸ್ ಸಿ ಪರೀಕ್ಷೆಗಾಗಿ, ಆಮೇಲೆ ಎರಡನೇದಾಗಿ ಈ ಹಿಸ್ಟ್ರಿ ಹೇಗೆ ಓದೋದು ಅಂತ ಎರಡು ವೀಡಿಯೋಸ್ ಮಾಡಿದ್ದೀನಿ. ಇದೇ ಒಂದು ನಿಟ್ಟಿನಲ್ಲಿ ನಾನು ಈ ವಿಡಿಯೋಲ್ಲಿ ಜಾಗ್ರಫಿ ಯಾವ ಥರ ಓದಬೇಕು ಯು ಪಿ ಎಸ್ ಸಿಗಾಗಿ ಅಂತ ಒಂದು ಅಷ್ಟು ಸಲಹೆಗಳನ್ನು ನಿಮಗೆ ನೀಡ್ತೀನಿ. ಅದರ ಜೊತೆಗೆ ನಾನು ಜಾಗ್ರಫಿ ಯಾವ ಥರ ಓದಿದೆ, ಯಾವ ಬುಕ್ಸ್ನ ಉಪಯೋಗಿಸ್ದೆ ಅಂತ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಈ ಎಲ್ಲ ಒಂದು ವಿಡಿಯೋಗಳು ನಾನು ನಮ್ಮ ರಾಜ್ಯದ ಯುವಕರಿಗೆ ಉಪಯೋಗ ಆಗಲಿ ಅಂಥೇಳಿ ಒಂದು ಸಣ್ಣ ಭಾವನೆಯೊಂದಿಗೆ ನಾನು ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಎನಿವೇ, ಈಗ ನಾವು ಜಾಗ್ರಫಿ ಅಂತ ಹೇಳಿದ್ರೆ ಸುಮಾರು ಜನ ತುಂಬ ಹೆಚ್ಚಾಗಿ ಓದಬೇಕು ಅಂತ ಅನ್ಕೊತಾರೆ. ಆದರೆ ಸಿಂಪಲ್ಲಾಗಿ ನಾನು ಹೇಳಕ್ಕೆ ಹೋಗಬೇಕು ಅಂತ ಅಂದರೆ, ನಿಮಗೆ ಕೇವಲ ಎನ್ ಸಿ ಆರ್ ಟಿ ಪುಸ್ತಕಗಳೇ ನಮ್ಮ ಜಾಗ್ರಫಿ ಓದೋಕ್ಕೆ ತುಂಬ ಉಪಯೋಗವಾಗಿ ಇರುತ್ತೆ. ಇದಕ್ಕೆ ನಿಮಗೆ ಕ್ಲಾಸ್ 6ನೇ ತರಗತಿಯಿಂದ ಕ್ಲಾಸ್ 12ನೇ ತರಗತಿವರೆಗೂ ಇರುವ ಎಲ್ಲ ಜಾಗ್ರಫಿ ಬುಕ್ಗಳನ್ನು ಓದಬೇಕಾಗುತ್ತೆ. ಇದು ಒಂದು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಏನಂತ ಹೇಳ್ತಾರೆ ಯೂಟ್ಯೂಬ್ ನಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಈ ಪಾಠಶಾಲಾ ಅಂತ ಒಂದು ಆ್ಯಪ್ ಇರುತ್ತೆ, ಅದು ಎನ್ ಸಿ ಆರ್ ಟಿ ಬುಕ್ಸ್ಗೆ ಇರೋದು. ಅದನ್ನು ಡೌನ್ಲೋಡ್ ಮಾಡಿ ನೀವು ಜಾಗ್ರಫಿಗಾಗಿ ಏನೇನು ಬುಕ್ಸ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ಕ್ಲಾಸ್ 6-12 ಜಾಗ್ರಫಿ ಬುಕ್ಸ್ ಏನಿದೆ ಅಂತ ಗೂಗಲಲ್ಲಿ ಹೊಡೀರಿ, ನಿಮಗೆ ಸಿಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕ್ಲಾಸ್ 6ರಿಂದ ಕ್ಲಾಸ್ 12ನೇ ತರಗತಿ ಇರೋ ಎಲ್ಲ ಜಾಗ್ರಫಿ ಪುಸ್ತಕಗಳು ತುಂಬ ಶಿಸ್ತಿನಿಂದ ಓದಬೇಕಾಗುತ್ತೆ. ಈ ಎಲ್ಲ ಬುಕ್ಸಲ್ಲಿ ಪ್ರತಿಯೊಂದು ಪಾಯಿಂಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೆಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಜಾಗ್ರಫಿ ಬುಕ್ಕಲ್ಲಿ ತುಂಬಾ ಫ್ಯಾಕ್ಚುವಲ್ ಪಾಯಿಂಟ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಐಡಿಯಾ ಅಂದರೆ, ಇವಾಗ ರಿವರ್ಸ್ ಅಂತ ಇಟ್ಕೊಳ್ಳಿ. ಈಗ ಅವ್ನು ನದಿಗಳಂದರೆ ಯಾವ ಥರ ಕೇಳ್ತಾನೆ ಅಂತ ಹೇಳಿದ್ರೆ, ಅದು ಯಾವ ಪಾಯಿಂಟಿಂದ ಶುರುವಾಗುತ್ತೆ, ಯಾವ ಪಾಯಿಂಟಲ್ಲಿ ಕೊನೆ ಆಗುತ್ತೆ, ಈ ನದಿ ಅನ್ನೋದು ಎಷ್ಟು ರಾಜ್ಯಗಳನ್ನು ರಾಜ್ಯಗಳಲ್ಲಿ ಪಾಸ್ ಆಗುತ್ತೆ, ಮತ್ತು ಯಾವ ಸಮುದ್ರಕ್ಕೆ ಸೇರುತ್ತೆ, ಯಾವ್ದು ಅದಕ್ಕೆ ಟ್ರಿಬ್ಯೂಟರೀಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗಂಗಾಗೊಂದಷ್ಟು ಟ್ರಿಬ್ಯೂಟರೀಸ್ ಇದೆ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಇದು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ ಈ ಥರ ಪ್ರತಿಯೊಂದು ಡೀಟೇಲ್ನು ನೀವು ಓದಬೇಕಾಗುತ್ತೆ. ಸೊ ಇದನ್ನು ನೀವು ಮಿಸ್ ಮಾಡಬೇಡಿ. ತುಂಬ ಜನ ಯೋಚನೆ ಅನ್ಕೊತಾರೆ ನಾನು ಹೆಚ್ಚಾಗಿ ಓದಬೇಕು ಅಂತ, ಬೇರೆ ಬೇರೆ ಹೈಯರ್ ಲೆವೆಲ್ ಬುಕ್ಸ್ ಓದಬೇಕು ಅನ್ಕೊತಾರೆ, ಆಪ್ಷನಲ್ ಲೆವೆಲ್ ಬುಕ್ಸ್ ಓದಬೇಕು ಅಂತಾರೆ, ಇಂಥದ್ದೆಲ್ಲ ಏನೂ ನೆಸೆಸಿಟಿ ಇರಲ್ಲ. ಸೊ ಸಿಂಪಲಾಗಿ ಜಾಗ್ರಫಿ ನಾನೇನು ಓದಿದೆ ಅಂತ ಹೇಳಿದ್ರೆ, ಕ್ಲಾಸ್ 6-12 ಎನ್ ಸಿ ಆರ್ ಟೀಸ್ ಓದಿದೆ, ಪ್ರತಿಯೊಂದು ಎನ್ ಸಿ ಆರ್ ಟಿನೂ ಓದಿದೆ ಕ್ಲಾಸ್ 6ರಿಂದ 12ವರೆಗೂ, ಆ್ಯಂಡ್ ಪ್ರತಿಯೊಂದು ಲೈನ್ ಓದಿದೆ, ಪ್ರತಿಯೊಂದು ಡಯಾಗ್ರಾಮ್ ನೋಡಿದೆ, ಮತ್ತು ಏನೇನು ಫ್ಯಾಕ್ಟ್ಸ್ ಇದೆಯೋ ಅದು ನಾನು ಸಂಗ್ರಹಿಸ್ಕೊಂಡು ನಾನು ಮನಸ್ಸಲ್ಲಿ ಒಂದು ಅದರದ್ದು ಒಂದು ಪಿಕ್ಚರ್ ಮಾಡ್ಕೊಂಡಿದ್ದೆ. ಸೊ ಇದರಿಂದ ನಿಮಗೆ ಯಾವುದೇ ಪ್ರಿಲಿಮ್ಸ್ ಕ್ವೆಶನ್ ಬಂದರೂ ಆನ್ಸರ್ ಮಾಡೋಕ್ಕಾಗುತ್ತೆ. ಒಂದು ಕಡೆ ನೀವು ಪ್ರಿಲಿಮ್ಸ್ಗೆ ಪ್ರತಿಯೊಂದು ಫ್ಯಾಕ್ಟ್ನ ತಿಳ್ಕೊಬೇಕಾಗುತ್ತೆ, ಆ್ಯಂಡ್ ಪ್ರತಿಯೊಂದು ಫ್ಯಾಕ್ಟ್ನೂ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಇನ್ನೊಂದು ಕಡೆ ಮೇನ್ಸ್ಗೆ ಕಾನ್ಸೆಪ್ಟ್ ಇಟ್ಕೊಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮೌಂಟೇನ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಮೌಂಟೇನ್ಸಲ್ಲಿ ನಿಮಗೆ ಪ್ರಿಲಿಮ್ಸ್ಗೆ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ಮೌಂಟೇನ್ಸ್, ಮತ್ತು ಯಾವ್ಯಾವ ಕಾಂಟಿನೆಂಟಲ್ಲಿ ಯಾವ್ಯಾವ ಮೌಂಟೇನ್ಸ್ ಇದೆ, ಮತ್ತು ಯಾವ ಥರ ಮೌಂಟೇನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಅದೇ ಮೇನ್ಸಲ್ಲಿ ಅದೇ ಮೌಂಟೇನ್ ಬಗ್ಗೆ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೌಂಟೇನ್ಸ್, ಈಗ ಸ್ವಲ್ಪ ಮೌಂಟೇನ್ಸ್ ಯಂಗ್ ಫೋಲ್ಡ್ ಇರುತ್ತೆ, ಸ್ವಲ್ಪ ಮೌಂಟೇನ್ಸ್ ಓಲ್ಡ್ ಫೋಲ್ಡ್ ಇರುತ್ತೆ, ಮತ್ತು ಸಾರಿ, ಸೊ ಸ್ವಲ್ಪ ಮೌಂಟೇನ್ಸ್ ಯಂಗ್ ಫೋಲ್ಡ್ ಇರುತ್ತೆ, ಸ್ವಲ್ಪ ಮೌಂಟೇನ್ಸ್ ಓಲ್ಡ್ ಫೋಲ್ಡ್ ಇರುತ್ತೆ. ಈ ಥರ ಹಲವಾರು ರೀತಿಯಾಗಿ ನಿಮಗೆ ಫಾರ್ಮೇಷನ್ಸ್ ಮತ್ತು ಜಾಗ್ರಫಿಕ್ ಪ್ರೊಸೆಸಸ್, ಲೈಕ್ ಫಾರ್ ಎಕ್ಸಾಂಪಲ್ ಮೌಂಟೇನ್ ಫಾರ್ಮೇಷನ್ ಹೆಂಗಾಗುತ್ತೆ, ಸೊ ಇದೆಲ್ಲ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಟೆಕ್ಟಾನಿಕ್ ಡಿಸ್ಟರ್ಬೆನ್ಸಸಿಂದ ಅರ್ಥಲ್ಲಿ ಬಿರುಗು ಬಿಟ್ಕೊಂಡು ಅದರಿಂದ ಪ್ಲೇಟ್ಸ್ ಕೊಲೈಡ್ ಆಗೋದ್ರಿಂದ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪ್ಲೇಟ್ಸ್ ಮೂವ್ಮೆಂಟಿಂದನೂ ಒಂಥರ ಫಾರ್ಮೇಷನ್ ಆಗುತ್ತೆ. ಸೊ ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ನೀವು ಜಾಗ್ರಫಿ ಬುಕ್ ಓದ್ತಿರೋವಾಗ ಒಂದು ಕಡೆ ನೀವು ಪ್ರಿಲಿಮ್ಸ್ ನೋಡಿ, ಇನ್ನೊಂದು ಕಡೆ ಮೇನ್ಸ್ ನೋಡಿ, ಅದೇ ಈ ರಿವರ್ಸು, ರಿವರ್ಸ್ ಪಾಸ್ ಆಗುತ್ತೆ ಅಂದರೆ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದರಿಂದ ನಿಮಗೆ ಜಾಗ್ರಫಿ ಓದೋದು ತುಂಬ ಒಂಥರ ಈಸಿ ಮತ್ತು ಹೊಲಿಸ್ಟಿಕ್ ಆಗಿರುತ್ತೆ. ಸೊ ಒಂದು ನಾನು ಹೇಳ್ದಂಗೆ ಎನ್ ಸಿ ಆರ್ ಟಿಸ್ ಕ್ಲಾಸ್ 6-12, ಅದ್ರ ಜೊತೆಯಾಗಿ ಜಿ ಸಿ ಲಿಯೋಂಗ್ ಅಂತ ಒಂದು ಬುಕ್ ಬರುತ್ತೆ, ಅದು ಆಕ್ಸ್ಫರ್ಡ್ ಪಬ್ಲಿಕೇಶನ್ ಇದೆ ಜಿ ಸಿ ಲಿಯೋಂಗ್ ಅಂತ, ಅದು ನಿಮಗೆ ವರ್ಲ್ಡ್ ಜಾಗ್ರಫಿ ಮತ್ತು ಕ್ಲೈಮೆಟಾಲಜಿ ಮತ್ತು ವೆದರ್ ಕಂಡೀಷನ್ಸ್ ಇದೆಲ್ಲ ತಿಳ್ಕೊಳಕ್ಕೆ ತುಂಬ ಉಪಯೋಗ ಇರುತ್ತೆ. ಸೊ ಸ್ವಲ್ಪ ಆರಾಮಾಗಿ ಓದಿ, ಪ್ರತಿಯೊಂದು ಜಾಗ್ರಫಿ ಬುಕ್ಗೂ ಅಟ್ಲೀಸ್ಟ್ 1 ವೀಕ್ ಕೊಡಿ ಎನ್ ಸಿ ಆರ್ ಟಿ ಬುಕ್ಗೆ. ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಾಸ್ 11 ಫಿಸಿಕಲ್ ಜಾಗ್ರಫಿ ಬುಕ್ಕಲ್ಲಿ ತುಂಬ ಡೀಟೇಲ್ಸ್ ಇದೆ, ಇಟ್ ವಿಲ್ ನೀಡ್ ಅಟ್ಲೀಸ್ಟ್ 2 ವೀಕ್ಸ್ ನೀವು ಫಸ್ಟ್ ಟೈಮ್ ಓದ್ತಾ ಇರೋಂಗಿದ್ರೆ. ಸೊ ಅದಕ್ಕೆ ನೀವು ಅಷ್ಟು ಟೈಮ್ ಡಿವೋಟ್ ಮಾಡಿ, ಆ್ಯಂಡ್
ಅದನ್ನ ತುಂಬ ಸಲ ರಿವೈಸ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಎನ್ ಸಿ ಆರ್ ಟಿಸ್ನು ಒಂದು 15-20 ಟೈಮ್ಸ್ ರಿವೈಸ್ ಮಾಡಿದ್ದೀನಿ. ರಿವೈಸ್ ಮಾಡೋದ್ರಿಂದ ನಿಮ್ಮ ನಾಲೆಜು ಹೆಚ್ಚಾಗುತ್ತೆ, ಮತ್ತು ನೀವು ಅದನ್ನು ನೋಡೋ ರೀತಿನೂ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ರಿವಿಷನ್ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗ್ಬಿಡಿ. ಸೊ ನಾನು ಹೇಳ್ದಂಗೆ ಸಿಂಪಲ್ ಆಗಿ ಎನ್ ಸಿ ಆರ್ ಟಿ ಮತ್ತು ನಮ್ಮ ಜಿ ಸಿ ಲಿಯಾಂಗ್ ಬುಕ್ನ ಓದೋದಕ್ಕೆ ಟ್ರೈ ಮಾಡಿ ಆದಷ್ಟು, ಇದು ನಿಮಗೆ ಸಾಕು. ಇನ್ನೊಂದು ಹಂತ ಜಾಗ್ರಫಿಯಲ್ಲಿ ಏನಿರುತ್ತೆ ಅಂದರೆ ಮ್ಯಾಪ್ ರೀಡಿಂಗ್. ಈ ಮ್ಯಾಪ್ ರೀಡಿಂಗಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಯೂಶ್ವಲಿ ಮ್ಯಾಪಲ್ಲಿ ಗೊತ್ತಾಗಬೇಕು ಈ ಜಾಗ ಎಲ್ಲಿದೆ ಪ್ರಪಂಚದಲ್ಲಿ, ಮತ್ತು ಈ ಜಾಗ ಸುತ್ತು ಏನೇನಿದೆ. ಫಾರ್ ಎಕ್ಸಾಂಪಲ್ ಇವಾಗ ಹೆಂಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಕ್ಯಾಸ್ಪಿಯನ್ ಸಿ ಅಂತ ಒಂದು ಸಿ ಇದೆ, ಓಕೆ, ಅದನ್ನು ಯಾವ್ಯಾವ ದೇಶ ಅದ್ರ ಸುತ್ತ ಇರುತ್ತೆ ಅಂತ ಕೇಳ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಸ್ಪಿಯನ್ ಸಿ ಸುತ್ತ ಟರ್ಕಿ ಇದೆ, ಅಜರ್ಬೈಜಾನ್ ಇದೆ, ರಷ್ಯಾ ಇದೆ, ಈ ಥರ ನೀವು ನೋಡಬೇಕಾಗುತ್ತೆ ಮ್ಯಾಪಲ್ಲಿ. ಸೊ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರಲ್ಲಿ ಏನೋ ಒಂದು ನ್ಯೂಸ್ ಬರುತ್ತೆ, G20 ಇಸ್ ಹ್ಯಾಪ್ನಿಂಗ್ ಇನ್ ಸೋ ಆ್ಯಂಡ್ ಸೋ ಕಂಟ್ರಿ ಅಂತ ಬರುತ್ತೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಾನು ಮ್ಯಾಪಲ್ಲಿ ಆ ಕಂಟ್ರಿ ನೋಡ್ತಿದ್ದೆ, ಆ ಕಂಟ್ರಿ ನೇಬರ್ಸ್ ನೋಡ್ತಿದ್ದೆ, ಯಾವ ರಿವರ್ಸ್ ಇದೆ ಅಂತ ನೋಡ್ತಿದ್ದೆ, ಯಾವ ಸೀ ಇದೆ ಅಂತ ನೋಡ್ತಿದ್ದೆ. ಅದೇ ಥರ ಅವ್ನು ಹೇಳ್ತಾನೆ, ಒನ್ ವಾರ್ ಎಕ್ಸಸೈಸ್ ಇಸ್ ಹ್ಯಾಪ್ನಿಂಗ್ ಇನ್ ಇಂಡಿಯನ್ ಓಷನ್ ಅಥವಾ ಇನ್ ಸೌತ್ ಚೈನಾ ಸೀ ಅಥವಾ ಈ ಥರ ಬರುತ್ತೆ. ಸೊ ಆವಾಗ ನೀವು ನೋಡ್ಕೊಬೇಕು ಏನಾಗ್ತಿದೆ ಅಂತ. ಸೊ ಅದು ನೋಡೋದ್ರಿಂದ ಯೂಸ್ ಆಗುತ್ತೆ. ಸಿಮಿಲರ್ಲಿ ಅದರಲ್ಲಿ ನಿಮಗೆ ಕ್ಯಾನಲ್ಸ್ ಬರುತ್ತೆ, ಮತ್ತು ಏನಂತ ಹೇಳ್ತಾರೆ ಈ ಸುಯೆಜ್ ಪಾಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಮತ್ತು ಚಾನಲ್ಸ್ 10 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್ ಇನ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ, ಮತ್ತು ಯುನೋ ಲ್ಯಾಂಡ್ ಬಾರ್ಡರ್ಸ್, ಏನೋ ಓಷನ್ ಬಾರ್ಡರ್ಸ್, ಇದೆಲ್ಲ ನೋಡ್ಕೊಬೇಕಾಗುತ್ತೆ. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಸುಮ್ಮನೆ ನಿಮಗೆ ಟೈಮ್ ಇದ್ದಾಗೆಲ್ಲ ನೀವು ಮ್ಯಾಪ್ನ ತೆಗೆದು ಆಟ್ಲಸ್ನ ತೆಗೆದು ನೀವು ನೋಡ್ಕೊತೀರಿ. ಆ್ಯಂಡ್ ಏನೇನು ಯೂಸ್ ಬಂದ್ರೂ ಜಸ್ಟ್ ಟ್ರೈ ನಿಮ್ಮ ಗೂಗಲಲ್ಲಿ ಹೊಡೆದ್ಬಿಟ್ಟು ನಿಮ್ಮ ಮ್ಯಾಪ್ಸ್ನ ಓಪನ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಝೂಮ್ ಇನ್ ಮಾಡಿ ಝೂಮ್ ಔಟ್ ಮಾಡಿ ನೋಡ್ಕೊಳ್ಳಿ. ಸೊ ಮ್ಯಾಪ್ಸ್ನ ಆ ಥರ ಸಾಲ್ವ್ ಮಾಡ್ಬೋದಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಕನ್ಸಿಸ್ಟೆಂಟ್ಲಿ ರಿವಿಷನ್ ಮಾಡಬೇಕಾಗುತ್ತೆ ಜಾಗ್ರಫಿಗೆ, ಯಾಕೆಂದರೆ ಫ್ಯಾಕ್ಟ್ಸ್ ಮರೆಯೋದು ತುಂಬ ಸುಲಭ. ಸೊ ರಿವಿಷನ್ ಮಾಡ್ತೀರಿ, ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿ. ಸೊ ಇದು ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ, ಆ್ಯಂಡ್ ಮೋರ್ ಆರ್ ಲೆಸ್ ಜಾಗ್ರಫಿ ಇಷ್ಟರಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ನೋಡಿದಾಗ ನಿಮಗೆ ಯಾವ ಥರ ಮೇನ್ಸಲ್ ಕ್ವೆಶನ್ ಕೇಳ್ತಾನೆ, ಪ್ರಿಲಿಮಿನರಿ ಕ್ವೆಶನ್ ಕೇಳ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಜಾಗ್ರಫಿಗೆ ಬೇಕಾಗಿರೋ ಸ್ಟ್ರಾಟಜಿ. ಮತ್ತು ನಿಮಗೇನೋ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಏನಂತ ಹೇಳ್ತಾರೆ ಕಮೆಂಟ್ ಸೆಕ್ಷನ್, ನನಗೆ ಟೈಮ್ ಸಿಕ್ಕಾಗ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕೊನೆಯದಾಗಿ ಕಷ್ಟಪಟ್ಟು ಓದಿ, ಯಾಕೆಂದರೆ ಈ ನಮ್ಮ ಫ್ಯೂಚರ್ ಏನಿದೆಯೋ ಅದು ನಮ್ಮ ಕೈಯಲ್ಲೇ ಇದೆ, ನಾವೇ ಡಿಸೈಡ್ ಮಾಡೋಕ್ಕಾಗೋದು ನಾವು ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ನಿಲ್ಲಬೇಕು ಅನ್ನೋದು. ಯಾಕೆಂದರೆ ನಮ್ಮ ಶ್ರಮೆ ಮತ್ತು ನಮ್ಮ ಶ್ರಮೆಯ ಪ್ರತಿಫಲವೇ ನಮಗೆ ಒಂದು ಒಂದು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಭವಿಷ್ಯ ಸೃಷ್ಟಿ ಮಾಡಿಕೊಡುತ್ತೆ. ಸೊ ಅದನ್ನು ನೀವೇ ಖುದ್ದಾಗಿ ಸೆಲ್ಫ್ ಮೋಟಿವೇಟ್ ಆಗಿ ನೀವು ಕಷ್ಟಪಟ್ಟು ಓದಬೇಕು. ಆ್ಯಂಡ್ ನಿಮ್ಮಲ್ಲಿರೋ ಒಂದು ಆಫೀಸರ್ನ ಮುಂದೆ ತರಬೇಕು ಅಂತ ಹೇಳಿ ನಾನು ಈ ಹೌ ಟು ಸ್ಟಡಿ ಜಾಗ್ರಫಿ ಅನ್ನೋ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಸ್ಟಡಿ ವೆಲ್.